ಸರ್ ಏನ್ ಸರ್ ಇದು ಪುಟ್ಟು ಕುಡುಂಬ್ ಅಂತ ಇದೆ. ಪುಟ್ಟು ಕುಡುಂಬ್ ಇದು ಕೇಲಾ ಸೈಡ್ಸ್ ಅಲ್ಲಿ ಮಾಡ್ತಾರೆ. ಸ್ವೀಟ್ ಒಂದು ಸ್ವೀಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಸ್ಟೀಲ್ ಬರುತ್ತೆ, ಇದು ಸ್ಟೀಲ್ ಅಲ್ಯೂಮಿನಿಯಂ ಬರುತ್ತೆ. ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡೋದು, ಕುಕ್ಕರ್ಲಿ ಇಡೋದು? ಇಲ್ಲ, ಸ್ಟವ್ ಮೇಲೆ ಸ್ಟವ್ ಮೇಲೆ ಇಡೋದು. ಏನ್ ಪ್ರೈಸ್ ಇದು? ಇದು 550 ರೂಪೀಸ್ ಆಗುತ್ತೆ. ಇದನ್ನ ಹ್ಯಾಂಡ್ಲ್ ಬೇರೆ ಇದೆ ಇಲ್ಲಿ? ಹೌದು, ಹ್ಯಾಂಡ್ ಫಿಟ್ ಆಗೋದಕ್ಕೆ ಹ್ಯಾಂಡ್ ಫಿಟ್ ಮಾಡ್ಕೊಂಡು. ಮತ್ತೆ ಇದರಲ್ಲಿ ಇನ್ನೊಂದು ಕುಕ್ಕರ್ ಮೇಲೆ ಯೂಸ್ ಮಾಡೋ ತರ ಬರುತ್ತೆ. ಇದನ್ನ ಡೈರೆಕ್ಟ್ ಕುಕ್ಕರ್ ಮೇಲೆ ಇಟ್ಕೋಬಹುದು. ಇದನ್ನ ನೀರೆಲ್ಲ ಇಡೋದಕ್ಕೆ ಬೇಕಾಗಲ್ಲ, ಇದೆ ಡೈರೆಕ್ಟ್ ಆಗಿ ಇಡೋದು. ಇದೇನ್ ಪ್ರೈಸ್ ಇದು? ಇದು 300 ರೂಪೀಸ್. 300 ರೂಪೀಸ್. ಅಲ್ಯೂಮಿನಿಯಂ ಸ್ಟೀಲ್ ಇದು? ಇದು ಸ್ಟೀಲ್. ಇದು ಇದು ಅಲ್ಯೂಮಿನಿಯಂ. ಇದು ಇದು 550 ರೂಪೀಸ್ ಆಗುತ್ತೆ. ಓಕೆ, ಸೇಮ್ ಇದೆ ತರ ಇದು ಸ್ಟೀಲ್ ಇದೆ, ಇದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇದೆ. ಓಕೆ, ಇವೆಲ್ಲ ಎಣ್ಣೆ ಕ್ಯಾನ್ ಗಳ? ಎಣ್ಣೆ ಕ್ಯಾನ್ ಗಳು, ತುಪ್ಪ ತುಪ್ಪ ಇಟ್ಕೊಳ್ಬಹುದು, ಎಣ್ಣೆ ಇಟ್ಕೊಳ್ಬಹುದು. ಓಕೆ ಸರ್, ಇವೆಲ್ಲ ಇಟ್ಕೊಳಕ್ಕೆ ಒಂದು ಸ್ಟ್ಯಾಂಡ್ ತರ ಏನಾದ್ರು ಸಿಗುತ್ತಾ ನಿಮ್ಮ ಹತ್ರ? ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಹ್ಯಾಂಗ್ ಮಾಡ್ಕೋಬಹುದು, ಕೆಳಗಿಟ್ಕೋಬಹುದು. ಪ್ರೈಸ್ ಏನ್ ಸರ್? ಬರೀ ಸ್ಟ್ಯಾಂಡ್? ಬರೀ ಸ್ಟ್ಯಾಂಡ್ ಆದ್ರೆ 650 ರೂಪೀಸ್ ಆಗುತ್ತೆ. ಓಕೆ, ಇದು ಪುಟ್ಟದು ಎಣ್ಣೆ ಕ್ಯಾನ್ ಎಷ್ಟಾಗುತ್ತೆ? ಇದು 200 ರೂಪೀಸ್ ಆಗುತ್ತೆ. 200. ಇದು 320 ರೂಪೀಸ್ ಆಗುತ್ತೆ. ಓಕೆ, ಇದು 260 ಇದೆ ಮೇಲೆ. 280 ರೂಪೀಸ್. 280 ರೂಪೀಸ್. ಇದೆಲ್ಲ ಸೈಜಸ್ ಇದೆ, ಚಿಕ್ಕ ದೊಡ್ಡದೆಲ್ಲ ಇದೆ. ಇದರಲ್ಲೂ 3-4 ಸೈಜ್ ಇದೆ. ಈ ಚಿಕ್ಕದಂತೂ ತುಂಬಾ ಚೆನ್ನಾಗಿದೆ. ಸ್ಟೋರೇಜ್ ಬಾಕ್ಸಸ್? ಸ್ಟೋರೇಜ್ ಬಾಕ್ಸಸ್ ಇದೆಲ್ಲ 8-8 ಬರುತ್ತೆ. ಡಿಸ್ಪ್ಲೇ ಇರುತ್ತೆ, ನೀಟಾಗಿ ಕಾಣುತ್ತೆ ಎಷ್ಟಿದೆ ಐಟಮ್, ಯಾವ ಐಟಮ್ ಇಲ್ಲಿದೆ ಎಲ್ಲ ತೆಗೆದುಬಿಟ್ಟು ನೋಡೋದಕ್ಕೆ ಬೇಕಾಗಿಲ್ಲ, ನೀಟಾಗಿ ಕಾಣುತ್ತೆ. ಸ್ಟೀಲ್ ಏನಿದೆ? ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶಿಂಗ್, ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಟ್ ಫಿನಿಶಿಂಗ್. ಎಷ್ಟು ಸರ್ ಪ್ರೈಸ್ ಚಿಕ್ಕದು? ಇದು 400 ರೂಪೀಸ್. 400. ದೊಡ್ಡ ಸೈಜ್ 5-6 ಸೈಜ್ ಬರುತ್ತೆ. ಅಪ್ ಟು 2 ಕೆಜಿ 2.5 ಕೆಜಿ ತನಕ ಬರುತ್ತೆ ಸೈಜ್. ಇದು 1/2 ಕೆಜಿ ಇಡ್ಸತ್ತೆ ಅನ್ಸುತ್ತೆ. ಇದು ಇಲ್ಲ, 1/2 ಕೆಜಿ ಇಡ್ಸತ್ತೆ. 1/2 ಕೆಜಿಯಿಂದ 2 ಕೆಜಿ ವರೆಗೂ ಬರುತ್ತೆ. ಇದು ಸರ್ ಪಕ್ಕದ್ದು? ಇದು ಇದು ಬಾಕ್ಸ್ ಇದೆ, ಕ್ಯಾಪ್ ಲಾಕಿಂಗ್ ಕ್ಯಾಪ್ ಇದು. 8-8 ಇದು. ಇದ್ರಲ್ಲಿ ಒಂದೇ ಸೈಜ್ ಬರುತ್ತೆ. ಇದು ಪಕ್ಕದ್ದು? ಇದು ಸ್ಟೋರೇಜ್ ಸ್ಕ್ವೇರ್ ಬಾಕ್ಸ್ ಇದೆ. 8-8 ಈಸಿ ತೆಗೆಯೋದು. ಹೌದು, ಕಂಟೈನರ್ ತರ. 8-8 ಇದು ಪ್ಲಾಸ್ಟಿಕ್ ಮೇಲ್ಗಡೆ ಪ್ಲಾಸ್ಟಿಕ್. ಇದು ಎಷ್ಟು ಸರ್ ರೇಟ್? ಇದು 650. 650. ಇದು ಸೈಜಸ್ ಇದೆ? ಇದು ಎರಡು ಮೂರು ಸೈಜಸ್. ಓಕೆ, ಇದೇನು ಸರ್ ಇದು ಪಾತ್ರೆನ? ಇದು ಡಿಶ್ ತರ ಇದೆ, ಕುಕಿಂಗ್ ಯೂಸ್ ಆಗುತ್ತೆ, ಸರ್ವಿಂಗ್ ಯೂಸ್ ಮಾಡ್ಬೋದು. ಡೈನಿಂಗ್ ಟೇಬಲ್ಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವೆರೈಟಿ ಸಿಗುತ್ತಾ ಅಥವಾ ಸೈಜಸ್ ಇದೆ? ಸೈಜಸ್, ಸೈಜಸ್ ಸಿಗುತ್ತೆ. ವೆರೈಟಿ ಆದ್ರೆ ಇದ್ರಲ್ಲಿ ಬೇರೆ ಇದೆ, ಎಲ್ಲ ವೆರೈಟಿ ಇದೆ. ಬೇರೆ ಶೇಪ್ ಆಗಲಿ, ಸ್ಯಾಂಡಲ್ ಬಾಟಮ್ ಎಷ್ಟು ಸರ್? 450 ರೂಪೀಸ್. ಬೇರೆ ಬೇರೆ ಶೇಪ್ಸ್ ಇದೆ. ಇದು ಸ್ಯಾಂಡಲ್ ಬಾಟಮ್ ಇದೆ. ಈ ತರ ಹಂಡಿಗಳಾಗಲಿ. ಓಕೆ, ದೊಡ್ಡ ಸೈಜ್ ಪ್ರೈಸ್ ಏನ್ ಸರ್? ದೊಡ್ಡ ಸೈಜ್ ಸರ್. ಇದೆಲ್ಲ ಮೇಲ್ಗಡೆ ಬಾಕ್ಸ್ ಹಾಲಿಕ್ಸ್ ಕೊಟ್ಟಿನ ತರ ಥ್ರೆಡಿಂಗ್ ಬರುತ್ತೆ. ಇದು ಸಾಂಬಾರ್ ಎಲ್ಲ ತಗೊಳಕ್ಕೆ ಫುಲ್ ಸ್ಟೀಲ್ ಕ್ಯಾಪ್. ಇದು ಮನೇಲೂ ಸ್ಟೋರೇಜ್ ಬಾಕ್ಸ್ ಯೂಸ್ ಮಾಡ್ಕೊಡ್ಬೋದು. ಎಷ್ಟು ಸರ್ ಒನ್ ಪೀಸ್ ಇದು? ಇದು 160 ರೂಪೀಸ್. 160. ಇದರ ಸೈಜಸ್ ಕೂಡ ಸಿಗುತ್ತೆ. ಇದು ಬ್ಯಾಕ್ ಸೈಡ್ ಕಮಲ್ ಅಂತ ಇದೆಯಲ್ಲ, ಇದು ಚೆನ್ನಾಗಿದೆ. ಹ್ಯಾಂಡಲ್ ಎಲ್ಲ ಇದೆ. ಡಿಕಾಕ್ಷನ್ ನಾವು ಇಲ್ಲೇ ತಗೊಳ್ಬಹುದು ಅನ್ಸ? ಡಿಕಾಕ್ಷನ್ ಇಲ್ಲೇ ಬರುತ್ತೆ. ಬೇಕಾಗಲ್ಲ ಇದು. 500. ಸರ್ ಇವೆಲ್ಲ ಕಾಪರ್ ಬಟನ್ ಪಾತ್ರೆಗಳ? ಕಾಪರ್ ಬಟನ್ ಪಾತ್ರೆ. ಸೈಜಸ್? ಹೌದು, ಮಕ್ಕಳಿಗೆಲ್ಲ ಏನಾದ್ರು ಮಾಡಕ್ಕೆ, ಟೀ ಕಾಫಿ ಮಾಡಕ್ಕೆ ಒಬ್ಬರಿಗೆ. ಎಷ್ಟು ಸರ್ ಇದು ಚಿಕ್ಕದು? 60 ರೂಪಾಯಿ. ಎಲ್ಲಾ ಸೈಜ್ ಇದೆ ಅನ್ಸುತ್ತೆ, ಚಿಕ್ಕದ್ರಿಂದ ದೊಡ್ಡದ್ರವರೆಗೆ ಇದೆ. ದೊಡ್ಡದು ಇನ್ನ ದೊಡ್ಡ ಸೈಜ್ ಇದೆ. ಅಡಿಗೆ ಮಾಡೋ ತರ ಪಾತ್ರೆ ಇದೆ. ಇದರಲ್ಲಿ ದೊಡ್ಡ ಸೈಜಸ್ ಇದೆ. ಇಷ್ಟು ಎಲ್ಲ ದೊಡ್ಡ ಸೈಜ್ ಇದೆ. 6 ಪೀಸ್ ಇದೆ ಅನ್ಸುತ್ತೆ. 6 ಪೀಸ್ ಇದೆ. ಎಲ್ಲ ಸೈಜಸ್ ಇದೆ. ದೊಡ್ಡದಾದ್ರೆ 650 ರೂಪೀಸ್ ಇದೆ.
ಪಾಪ ಬಾಟಮ್ ಫುಲ್ ಹೆವಿ ಗೇಜ್ ಇದೆ, 22 ಗೇಜ್ ಇದೆಲ್ಲ, 500 300 400 ಸರ್. ಇದೇನ್ ಸರ್ ಇದು? ಬ್ಲಾಕ್ ಕಲರ್. ಇದು ಹಾರ್ಡ್ ಅಂಡ್ ಇಸ್ ಬ್ಲಾಕ್ ಕುಕ್ಕರ್ಸ್ ಎಲ್ಲ ಬರ್ತಲ್ಲ, ಫುಲ್ ಹೆವಿ ಇರುತ್ತೆ, ಸೀದ ಹೋಗಲ್ಲ, ಪಾತ್ರೆ ಬಾಳಕಿನ ತನ ಬರ್ತದೆ. ಸರ್ ಪ್ರೈಸ್ ಇದು? ಇದು 650 ರುಪೀಸ್ ಆಗುತ್ತೆ. ಒಂದೊಂದು ಒಂದೊಂದು ತರ ಸೈಜ್ ಇದೆ. ಸರ್ ಇವೆಲ್ಲ ದೊಡ್ಡ ಪಾತ್ರೆ, ದೊಡ್ಡ ಪಾತ್ರೆಗಳು, ಫಂಕ್ಷನ್ಸ್ ಗೆ ಎಲ್ಲ ಯೂಸ್ ಆಗುತ್ತೆ. ಅಂಗಡಿನಲ್ಲಿ ಎಲ್ಲಾ ಸೈಜು ಸಿಗುತ್ತೆ ಅನ್ಸುತ್ತೆ, ದೊಡ್ಡ ದೊಡ್ಡ ಅಡುಗೆ ಮಾಡೋದಕ್ಕೂ ಕೂಡ ಸಿಗುತ್ತೆ. ಇದು ಪಕ್ಕದಲ್ಲಿ ಅದೇ ತರ ಸೈಜಸ್, ಬೇರೆ ಬೇರೆ ಸೈಜಸ್ ಇದೆಲ್ಲ, ಬೇರೆ ಬೇರೆ ಶೇಪ್ಸ್, ಡಿಸೈನ್, ಕಾಪ ಬಾಟಮ್, ಚಂಬು ಚಂಬು ಡಿಸೈನ್, ಡಿಸೈನ್ಸ್ ಆಗ್ಲಿ, ಫಿನಿಶಿಂಗ್ ಡಿಸೈನ್ಸ್. ಇದೆಷ್ಟು ಸರ್ ರೇಟ್? ಇದು 240 ರುಪೀಸ್. ಇದು 240. ಇದು ಬ್ರಾಸ್ ಕಾಫಿ ಫಿಲ್ಟರ್. ಏನ್ ಪ್ರೈಸ್ ಇದು? ಇದು 1100. ಸೇಮ್ ಅದೇ ತರ ಸ್ಟೀಲ್ ತರ ಯೂಸ್ ಮಾಡೋದು? ಹಾ, ಸೇಮ್ ಅದೇ ತರ ಯೂಸ್ ಮಾಡೋದು. ಬಟ್ ಬ್ರಾಸ್ ನಿಮ್ಗೆ ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ, ಇದೆಲ್ಲ ಪ್ರೋಟೀನ್ಸ್ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಓಕೆ. ಇದೆಲ್ಲ ಏನ್ ಸರ್ ಮೇಲ್ಗಡೆದೆಲ್ಲ? ಎಲ್ಲ ವಾಟರ್ ಡೆಕ್ಸ್, ನೀರು ಕುಡಿಯುತ್ತೆ, ವಾಟರ್ ಸರ್ವ್ ಮಾಡಕ್ ಆಗುತ್ತೆ. ಇದರಲ್ಲಿ ಕಾಪರ್ ಇದೆ, ಕಾಪರ್ ಇದೆ, ಕಾಪರ್ ಕಾಪರ್ ಇದೆ, ಕಾಪರ್ ಬೆಂಗಿದು ಪ್ಯೂರ್ ಕಾಪರ್. ಹಾ, ಪ್ಯೂರ್ ಕಾಪರ್ ಇದೆ. ಎಷ್ಟು ಸರ್ ಪ್ರೈಸ್ ಇದು? 1100. 1100. ಇದರಲ್ಲಿ ಇನ್ನೊಂದು ಬರುತ್ತೆ, ಒಳಗೆ ಮಾತ್ರ ಕಾಪರ್ ಬರುತ್ತೆ, ಆಚೆ ಸ್ಟೀಲ್. ಓಕೆ. ಸೊ ಮೈಂಟೆನೆನ್ಸ್ ಇಸಿ. ಇದು ರೇಟ್? ಇದು 700. ಇದರಲ್ಲಿ ಸೈಜಸ್ ಇದೆ, ಚಿಕ್ಕದವರೆಗೂ ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಎಷ್ಟು ಸರ್? ಇದು ಜಾಸ್ತಿ ತಗೊಂಡ್ರೆ ಕಡಿಮೆ ಮಾಡ್ಕೊಡ್ತೀರಾ? ಒಂದ್ 20 ಲೋಟ 30 ಲೋಟ ಆತರ ತಗೊಂಡಾಗ ಎಬೋ 1000% ಆದ್ರೆ 5% ಡಿಸ್ಕೌಂಟ್ ಕೊಡ್ತೀವಿ. 5% ಕೊಡ್ತೀರಾ? ಓಕೆ. ಇದರಲ್ಲಿ ಹೆವಿ ಇದೆ, ಇದರ 18 ಗೇಜ್ ದಪ್ಪ ಇದೆ. ಇದಾಗಲಿ ಇದು ಅಷ್ಟೇ ಸರ್. ಇದು ಚೆನ್ನಾಗಿದೆ. ಇದು ಲೋಟನ್ ಇಲ್ಲ? ಹಾ, ನೀರು ಲೋಟನ್, ಟೆನ್ ಗ್ಲಾಸ್, ವಾಷಿಂಗ್ ಎಲ್ಲ ಈಸಿ ಅದು. ಇದು ಚೆನ್ನಾಗಿದೆ, ದೊಡ್ಡ ಸೈಜ್. ಇದು ಒಂದು ಪೀಸ್ ಎಷ್ಟು ಸರ್? ಇದು 80 ರುಪೀಸ್. 80 ರುಪೀಸ್. ಹಾ. ಎಷ್ಟು ಡಿಸೈನ್ಸ್ ಒಳಗಡೆ ಎಲ್ಲ? ಎಲ್ಲ ಲೋಟಗಳೇ. ಇದೆಲ್ಲ ಸರ್ವಿಂಗ್ ಅಡಲ್ಟ್ಸ್, ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ, ಕ್ವಾಲಿಟಿ ಬೇರೆ, ಸೈಜಸ್. ಓಕೆ. ಈ ಥರದ ಆಗಲಿ, ಇದೆಲ್ಲ ಕೇಕ್ ಸರ್ವ್ ಮಾಡೋಕ್ಕೆ, ಕೇಕ್ ಸರ್ವ್ ಮಾಡೋದಾ ಇದು? ಹಾಂ, ಕೇಕ್ ಆಗಲಿ. ಇದು ಇದು ಅಷ್ಟೇ. ಇದೆಲ್ಲ ಪಿಜ್ಜಾ ಕಟ್ ಮಾಡೋಕ್ಕಾಗಲಿ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ದೋಸೆ ಅಡಲ್ ಫುಲ್ ಹೆವಿ, ಫುಲ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್. ಸ್ಟೀಲ್ ಇದೆಲ್ಲ ಅಡಲ್ಸ್. ಎಷ್ಟು ಸರ್ ಇದು? ಅದು 80 ರುಪೀಸ್. 80 ರುಪೀಸ್. ಅದ್ರಲ್ಲಿ ಡಿಫ್ರೆಂಟ್ ಶೇಪ್ಸ್, ಸೈಜ್ ಎಲ್ಲ ಇದೆ. ಇದೆಲ್ಲ ಏನು ಸರ್ ಇದು ಪಕ್ಕದ್ದು? ಇದೆಲ್ಲ ಕರಿ ಎಲ್ಲ ಸರ್ವ್ ಮಾಡಕ್ಕೆ. ಹೌದು, ಶೇಪ್ ಏನು ಡಿಫ್ರೆಂಟ್ ಆಗಿದೆಯಲ್ಲ. ಹೌದು, ಇದು ಸರ್ವ್ ಮಾಡಕ್ಕೆ ಚೆನ್ನಾಗಿರ್ತದೆ. ಇದನ್ನ ಇದರ ನೀಟಾಗಿ ಸರ್ವ್ ಮಾಡ್ಕೋಬಹುದು, ಸರ್ವ್ ಮಾಡಕ್ಕೆ ಈಸಿ ಆಗಿರುತ್ತೆ. ಎಷ್ಟು ಸರ್ ಅದು ಪೀಸ್? ಇದೊಂದು ಇದು 60 ರುಪೀಸ್. ಈ ತರ ಸಣ್ಣ ಸ್ಪೂನು ಇಡ್ಲಿ ಎಲ್ಲ ತೆಗೆಯುತ್ತೆ, ಚೆನ್ನಾಗಿರುತ್ತೆ. ಇದು ಇದು ಜಾಲರಿ ಅನ್ಸುತ್ತಲ್ಲ? ಹಾ, ಸಣ್ಣ ಜಾಲರಿ. ಬೋಂಡ್ ಆಯ್ತು ಅದಕ್ಕೆ? ಬೋಂಡ್ ಆಯ್ತು. ಹೌದು. ಇನ್ನೊಂದು ಇದೆಲ್ಲ ಸ್ಪೂನ್ಸ? ಸೌಟ್. ಹೌದು, ಸಣ್ಣ ಸೈಜ್. ಸರ್ ಮೇಲ್ಗಡೆ ಇದೆಯಲ್ಲ ಏನದು? ಹಾ, ಅದು ಸ್ಟೀಲ್ ಅಲ್ಲ, ಅದಲ್ಲ ಹಿಂದ್ಗಡೆ. ಇದು ಸ್ಕೂಪ್, ಆಟಾ ಸ್ಕೂಪ್. ಅದು ಪಕ್ಕದ್ದು ಆಟಾ ಸ್ಕೂಪ್. ಇದೆಲ್ಲ ದೊಡ್ಡ ಸೈಜ್. ಇದು ಚಿಕ್ಕದು 100 ರುಪೀಸ್ ಅನ್ಸುತ್ತೆ. ಹೌದು, 100 ರುಪೀಸ್. ಸರ್ ಇದು ಇದು ಬಾರ್ಬಿಕ್ಯೂ ಮಾಡಕ್ಕೆ, ಪನ್ನೀರ್ ಟಿಕ್ಕಾ, ಪನ್ನೀರ್ ಟಿಕ್ಕಾ ಎಲ್ಲ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಈ ವಡೆ, ಬಜ್ಜಿ, ಬೋಂಡಾ ಎಲ್ಲ ಬೋಂಡಾ ಇರ್ತದಾಗ್ಲಿ. 3-4 ಸೈಜ್ ಬರ್ತದೆ, ಚಿಕ್ಕದು ದೊಡ್ಡದು. ಎಷ್ಟು ಸರ್ ಒಂದಿದ? ಇದು 90, 100, 120. ಓಕೆ. ಇದೆಲ್ಲ ಇದೆಲ್ಲ ಒಗ್ಗರಣೆ ಬಂಡ್ಲಿ, ಒಗ್ಗರಣೆ ಮಾಡಕ್ಕೆ. ಚಿಕ್ಕ ಚಿಕ್ಕ ಸೈಜ್ ಕೂಡ ಇದೆ, ದೊಡ್ಡದು ಇದೆ. ಎಷ್ಟು ಪುಟ್ಟದಾಗಿದೆ ನೋಡಿ ಇದು. ಇದರಲ್ಲಿ ಐರನ್ ಆಗ್ಲಿ, ಇದು ಐರನ್ ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಬೇಕಾದ್ರೆ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ. ಹೆವಿ ಇದೆ, ಫುಲ್ ಸ್ಟೈನ್ಲೆಸ್ ಸ್ಟೀಲ್. ಸರ್ ಅದೆಲ್ಲ ಏನು ಸರ್? ಪ್ಲೇಟ್ಸ್? ಇದು ಪ್ಲೇಟ್ಸ್ ಮುಚ್ಚಕ್ಕಾಗಲಿ, ಪಾತ್ರೆಗಳಿಗೆ ಮುಚ್ಚಕ್ಕೆ, ಅಲ್ಯೂಮಿನಿಯಂದು.
ಎಲ್ಲ ಸೈಜಸ್. ಎಷ್ಟು ಸರ್ ಅದು ಅಂದ್ರೆ ಒಂದ್ ಪೀಸ್? ಚಿಕ್ಕ 40 ರೂಪಾಯಿ, 40, 50, 60 ಸೈಜ್ ಮೇಲೆ ಹೋಗುತ್ತೆ. ಹೌದು, ಬೇರೆ ಬೇರೆ ಸೈಜ್ ಬೇರೆ ಬೇರೆ ರೇಟ್ ಇದೆ. ಇದಕ್ಕೆಲ್ಲ ಪಾತ್ರೆಗಳಿದೆ, ದೊಡ್ಡ ದೊಡ್ಡ ಪಾತ್ರೆ, ಫಂಕ್ಷನ್ಸ್ ಗಳಿಗಾಗ್ಲಿ ಸಣ್ಣ ಮನೆ ಫಂಕ್ಷನ್ ಎಲ್ಲ ಮಾಡಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಸಿಗುತ್ತೆ. 4-5 kg ಎಲ್ಲ ಮಾಡಕ್ಕೆ ಹಿಂಡಾಲಿಯಮ್, ಅಲ್ಯೂಮಿನಿಯಂ, ಲೈಟ್ ವೈಟ್, ಹೆವಿ ಎಲ್ಲ ತರದ ಪಾತ್ರೆಗಳು. ಎಷ್ಟು ಸರ್ ಇದು ಚಿಕ್ಕದು? ಇದು ಹಿಂಡಾಲಿಯಂ, ಇದು 260 ರೂಪೀಸ್ ಆಗಿದೆ. 260 ತಯಸ್ ಇರೋ ಬ್ರ್ಯಾಂಡ್. ಇದು ಪುಟ್ ಪುಟ್ ಇಡ್ಲಿ ಮಾಡೋದಕ್ಕೆ ಮಕ್ಕಳಿಗೆಲ್ಲ. ಓಕೆ, ಎಷ್ಟು ಸರ್ ಪ್ರೈಸ್ ಅದು ಚಿಕ್ಕದು? ಇದು ಚಿಕ್ಕದು ಆಗಿ 250 ರೂಪೀಸ್ ಆಗುತ್ತೆ. 250. ಓಕೆ, ಇಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್, 3 ಪ್ಲೇಟ್ಸ್, 4 ಪ್ಲೇಟ್ಸ್, ಫುಲ್ ಹೆವಿ ಇದೆ ಫುಲ್. ಸರ್ ಹೆಂಗ್ ಸರ್ ಇದು? 6 ತಟ್ಟೆ ಇದೆ ಒಟ್ಟಿದ್ರಲ್ಲಿ? ಇದರಲ್ಲಿ ಇಲ್ಲ, 3 ತಟ್ಟೆ ಇದೆ. 3 ತಟ್ಟೆನಾ? ಓ, ಸುಮ್ಮನೆ ಎಕ್ಸ್ಟ್ರಾ ಇಟ್ಟಿದ್ದೀರಾ. ಇದು ಸ್ಟ್ಯಾಂಡ್, ಇದು ಈ ಸ್ಟ್ಯಾಂಡ್ ಮೇಲೆ ಕೊಟ್ಕೊಳ್ಳಿ. ಹೌದಾ? ಈ ಸ್ಟ್ಯಾಂಡ್ ಬರುತ್ತೆ, ಇದು ಎತ್ತಕ್ಕಿ ತರ ಕೊಟ್ಟವ್ರೆ, ಬಿಸಿ ಇದ್ದಾಗ ಎತ್ತಕ್ಕಿ ಇದ್ದಾಗಿರುತ್ತೆ ಬಟ್ಟೆ ಎಲ್ಲ ಕ್ಯಾರಿ ಮಾಡಬೇಕಾಗಿಲ್ಲ. ಪ್ರೈಸ್ ಏನ್ ಸರ್ ಇದು? ಇದು 750 ರೂಪೀಸ್. ಇದೆಲ್ಲ ದೊಡ್ಡದು ಸಿಗತ್ತಾ? ಇವಾಗ 3 ಪೀಸ್ ಇದೆ ಸ್ಟ್ಯಾಂಡ್ ಅಂತ ಹೇಳ್ತೀರಾ, 6 ಪೀಸ್, 12 ಪೀಸ್ ಸಿಗತ್ತಾ ನಿಮ್ಮ? 6 ತನಕ ಬರುತ್ತೆ. 6 ಬರುತ್ತೆ ಅಷ್ಟೇನೆ. 6 ಪೇ ಇಡ್ಲಿ ತನಕ ಬರುತ್ತೆ. ಇಲ್ಲಿ ದೊಡ್ಡ ಇಡ್ಲಿ, ಅಗಲ ಇಡ್ಲಿ ಬರುತ್ತೆ. ಇನ್ನೂ ದೊಡ್ಡದು ಬರುತ್ತಾ? ಅದು ನಿಮ್ಮ ಹತ್ರ ಇದೆಯಾ? ಸರ್ ನಿಮ್ಮ ಹತ್ರ ಸ್ವಲ್ಪ ಆಳ ಇರೋದಿದ್ಯಾ ಇಡ್ಲಿ ಸೆಟ್ ಅಲ್ಲಿ? ಸ್ವಲ್ಪ ಆಳ ಇರಬೇಕು ಇಡ್ಲಿ, ಸ್ವಲ್ಪ ದಪ್ಪ ಬರತ್ತರದ್ದು ಸಿಗತ್ತಾ? ಸಿಗತ್ತೆ ಫುಲ್ ಸೆಟ್ ಬರ್ತದೆ. ಓಕೆ ಸರ್, ಇದೆಲ್ಲ ಚಪಾತಿ ಮಾಡ? ಚಪಾತಿ ಮಾಡ, ಇದು ಫುಲ್ ಹೆವಿ ಗೇಜ್. ರೋಸ್ ವುಡ್ ಇದೆಲ್ಲ. ರೋಸ್ ವುಡ್? ಎಷ್ಟು ಸರ್ ಇದು ಪ್ರೈಸ್? ಇದು 600. 600. ಲಂಚ್ ಬಾಕ್ಸಸ್ ಎಲ್ಲ ಸಣ್ಣದು. ಸರ್ ಇದೇನು ಸರ್ ಹೋಲ್ಸ್ ಇದೆಯಲ್ಲ ಈ ಬಾಕ್ಸ್ ಅಲ್ಲಿ? ಇದು ಫ್ರಿಜ್ ಅಲ್ಲೆಲ್ಲ ಇಟ್ಕೊಳಕ್ಕೆ, ಕೊತ್ತಂಬರಿ ಆಗ್ಲಿ, ಸೊಪ್ಪುಗಳೆಲ್ಲ ಇಟ್ಕೊಳಕ್ಕೆ, ಕಾಳುಗಳನ್ನ ಮೊಳಕೆ ಕಟ್ಟೋದಕ್ಕೂ ಉಪಯೋಗ ಆಗುತ್ತೆ. ಉಪಯೋಗ ಆಗುತ್ತೆ, ಹೌದು. ಫ್ರಿಜ್ ಅಲ್ಲಿ ನಿಮಗೆ ಫ್ರೀಜ್ ಮಾಡಕ್ಕೆ. ಸರ್ ಆ ಬಾಕ್ಸ್ ತೆಗ್ರಿ ಸರ್, 250 ಅಂತಿದೆ ಅದು. ಚೆನ್ನಾಗಿದೆ ಇತ್ ಲಿಡ್ ಇದೆ ಅಲ್ಲ? ಲಿಡ್. ಸರ್ ಅದು ಮೇಲ್ಗಡೆದು? ಸುಮ್ಮನೆ ಡಿಸೈನ್ ಅಷ್ಟೇ. ಮೇಲೆ ಪ್ಲಾಸ್ಟಿಕ್ ಕ್ಯಾಪ್ ಇದು, ಡಿಸೈನ್ ಮಾಡಿದೆ. ಎಷ್ಟು ಸರ್ ರೇಟ್ ಇದು? ಇದು 240 ರೂಪೀಸ್. 240. ಓಕೆ, ಒಗ್ಗರಣೆ ಬಾಕ್ಸಸ್ ಅಲ್ವಾ ಇದೆಲ್ಲ, ಅಥವಾ ಚಪಾತಿ ಬಾಕ್ಸಸ್ ಅಂತಾರಲ್ಲ? ಚಪಾತಿ ಬಾಕ್ಸ್, ಈ ಕಡೆ ಇರೋದೆಲ್ಲ ಒಗ್ಗರಣೆ ಬಾಕ್ಸ್. ಮೇಲ್ಗಡೆದೆಲ್ಲ ಅದೇ ತರನ? ರೆಗ್ಯುಲರ್ ಬಾಕ್ಸಸ್. ಸರ್ ಚಪಾತಿ ಬಾಕ್ಸಸ್ ಏನ್ ರೇಟ್ ಚಿಕ್ಕದ್ರಿಂದ ದೊಡ್ಡದ್ರು? 200 ರೂಪೀಸ್ ಇಂದ ಇದೆ, 200-250 ಇಂದ ಇದೆ. 400-500 ಕ್ವಾಲಿಟಿ ಸೈಜ್ ಡಿಸೈನ್ ಮೇಲೆ. ಓಕೆ, ಬಾಕ್ಸ್ ಇದು ಚೆನ್ನಾಗಿದೆ ನೋಡೋದಕ್ಕೆ. ಇದು ಸ್ಟೋರೇಜ್ ಬಾಕ್ಸ್ ಇಟ್ಕೊಳಕ್ಕೆ. ಸೆಟ್ ಅಥವಾ ಒಂದೊಂದು ಪೀಸ್ ಆದ್ರೆ ಸಿಂಗಲ್ ಸಿಂಗಲ್ ಕೊಡ್ತೀರಾ? ಸೆಟ್ ಕೂಡ ತಗೊಳ್ಬಹುದು. ಸೆಟ್ ಕೂಡ ತಗೋಬಹುದು, ಸೈಜಸ್, ಚಿಕ್ಕ ಸೈಜ್ ಆಗಲಿ, ನಿಮ್ಮನೆ ಸ್ಟೋರೇಜ್ ಆಗಲಿ, ಪೀಸ್. ಪಿಕ್ನಿಕ್ ಎಲ್ಲ ಹೋದಾಗ ರೈಸ್ ಐಟಮ್ಸ್, ಚಪಾತೀಸ್ ಸರಿ ತಗೊಳೋದು ಚೆನ್ನಾಗಿದೆ. ಎಷ್ಟು ಸರ್ ಇದು ಒಂದು ಪೀಸ್? ಇದು 350 ರೂಪೀಸ್. 350. ಇದು ಬೇರೆ ಪ್ರೈಸ್ ಬರುತ್ತೆ. ಇದು 300. ಓಕೆ, 250. ಸರ್ ಇದೇನು ಸರ್ ಇದು? ಇದು 88 ಕಂಟೈನರ್. ನಿಮ್ಗೆ ಏನೋ ಲೀಕ್ ಆಗಲ್ಲ, ಸಾಂಬಾರ್ ಆತರ ತೊಗೊಂಡೋಗ್ರು ಲೀಕ್ ಆಗಲ್ಲ. ಓಕೆ, ಚಪಾತಿ ಎಲ್ಲ ತೊಗೊಂಡೋಗ್ಬೋದು, ಫ್ರೆಶ್ ಆಗಿರುತ್ತೆ. ಇದು 480 ರೂಪೀಸ್. 480. ಸರ್ ಏನ್ ಸರ್ ಇದು? ಸ್ಪೈಸ್ ರಾಕ್. ಸ್ಪೈಸ್ ಆಗಿದೆ, ಪ್ಲಾಸ್ಟಿಕ್ ರೊಟೇಟಿಂಗ್ ತರ ಇರುತ್ತೆ, ಎಲ್ಲ ತರ ಮಸಾಲೆಗಳೆಲ್ಲ ಹಾಕೋಬಹುದು. ಎಷ್ಟು ಪೀಸಸ್ ಇದೆ ಇದರಲ್ಲಿ? 16 ಅಂತ ಇದೆ ಇದ್ರ ಮೇಲೆ. 16 ಪೀಸಸ್. ಸೊ ಓಪನ್ ಮಾಡಿ ಸರ್ ಇದು ನೋಡೋಣ. ತುಂಬಾ ಚೆನ್ನಾಗಿದೆ ಸರ್, ಪ್ಲಾಸ್ಟಿಕ್ ಎಲ್ಲ. ಹೌದು, ಪ್ಲಾಸ್ಟಿಕ್. ಏನ್ ರೇಟ್ ಸರ್ ಇದು? ಇದು 700. 700. ಇದು ಫಿಕ್ಸ್ ಆಗಿದೆಲ್ಲ? ಇಲ್ಲ, ಬಿದೋಗೋದಿಲ್ಲ. ಬಿದೋಗಲ್ಲ, ಹಂಗೆ ಲಾಕ್ ಆಗ್ಬಿಡುತ್ತೆ. ತೆಗೆದ್ರೆ ಆಚೆ ಬರ್ತಿದ್ದಾಗಿ ಮತ್ತೆ ಇದೆಲ್ಲ ಅಡ್ಜಸ್ಟಬಲ್ ಇರುತ್ತೆ. ಮೇಲೆ ಎಷ್ಟು ಬೇಕಾ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕೋಬಹುದು, ಜಾಸ್ತಿ ಬೇಕಾ ಫುಲ್ ತೆಗೆದ್ ಬೇಕಾಗಿಲ್ಲ. ಮುಚ್ಚಳ ಎಲ್ಲ ಸಾಲ್ಟ್ ತರ, ಸಾಲ್ಟ್ ಬಾಕ್ಸ್ ಇರುತ್ತಲ್ಲ ಆ ತರ ಸಾಲ್ಟ್ ಪೇಪರ್ ಬರುತ್ತಲ್ಲ, ಒಂದೊಂದೇ ಹಾಕೋಬಹುದು. ಧನಿಯಾ ಪುಡಿ, ಜೀರಿಗೆ ಪುಡಿಗೆ ತುಂಬಾ ಉಪಯೋಗ ಆಗುತ್ತೆ. ಇಲ್ಲ, ಒಂದೊಂದೇ ಸ್ಪೂನ್ ಇಟ್ಕೊಂಡು ಹಾಕೋಬೇಕಾಗುತ್ತೆ. ಆತರದ ಏನೋ ಬೇಕಾಗುತ್ತೆ, ನೀಟಾಗಿ ಹಾಕೋಬಹುದು. ಇದು ಒಂದೇ ಸೈಜ್ ಅಥವಾ ಇನ್ನೂ ಬೇರೆ ಬೇರೆ ಸೈಜ್ ಸಿಗುತ್ತಾ? ಚಿಕ್ಕದು ಬರ್ತದೆ, 8 ಬರೀ 18 ಇಂದ ಬರ್ತದೆ. ಸರ್ ಇದು ತುಂಬಾ ಚೆನ್ನಾಗಿದೆ ಬಾಕ್ಸಸ್. ಪೆನ್ ಬಾಕ್ಸ್, ಕ್ಯಾಶ್ ಬಾಕ್ಸ್ ಯೂಸ್ ಮಾಡ್ಕೋಬಹುದು ಇದನ್ನ ಮನೇಲಿ ಸ್ಟೋರೇಜ್ ಏನಾದರೂ ತೊಗೊಂಡಾದ್ರೆ. ಓಕೆ, ಲಾಕ್ ಎಲ್ಲ ಹಾಕೋಬಹುದು. ಓಕೆ, ಎಷ್ಟು ಸರ್ ಇದು ರೇಟ್? ಇದು 240 ರೂಪೀಸ್. 240. 240. ಇದು ಜಾಸ್ತಿ ಇದೆ ಅನ್ಸುತ್ತೆ. ದೊಡ್ಡದು 300. ಓಕೆ, 350.
ಚೆನ್ನಾಗಿದೆ ಸರ್. ಇದು ಪಕ್ಕದ್ದು ದೊಡ್ಡದು 950. ಇದೆಷ್ಟು ಸರ್? ಇದು 950.